ಚಿಬುಲಿ ಮಾಡಬೇಕು ಅಂತ ಇದ್ದೀನಿ. ಚಿಬುಲಿ ಮಾಡೋದಕ್ಕೆ ನಾನು ಒಂದು ಕಪ್ಪಷ್ಟು ನೋಡಿ ಈ ಥರ ಒಂದು ಕಪ್ಪಲ್ಲಿ ನಾನು ಬೆಳ್ತಿಗೆ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿಯೂ ನಡೆಯುತ್ತೆ. ಒಂದು ಕಪ್ಪಲ್ಲಿ ನಾನು ನಮ್ಮ ಕುಚಲಕ್ಕಿ ತೊಗೊಂಡಿದ್ದೀನಿ, ಮಂಗಳೂರು ರೈಸು. ಎರಡು ರೈಸನ್ನು ನಾನು ಕುಚಲಕ್ಕಿ ಮತ್ತು ಇದು ಬೆಳ್ತಿಗೆ ಅಕ್ಕಿನ ಒಂದು 6 ಗಂಟೆ ನೆನೆ ಹಾಕಿಬಿಟ್ಟು ನಾನು ಇವಾಗ ರುಬ್ಬಿ ತೊಗೊಂಡು ಬರ್ತೀನಿ. ರುಬ್ಬಲಿಕ್ಕೆ ಹಾಕಿದ್ದೀನಿ ನಾನು ಇವಾಗ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ 1/2 ಟೇಬಲ್ಸ್ಪೂನ್ ಅಷ್ಟು ನಾನು ಜೀರಿಗೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ನುಣ್ಣಗೆ ರುಬ್ಬಿ ತೊಗೊಂಡು ಬಂದ ಮೇಲೆ ನಾವು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಚಿಬುಲಿ ಹೇಗೆ ಬೆಲ್ಲ ಮಿಕ್ಸ್ ಮಾಡಿ ಬೆಲ್ಲ ಮುಟ್ಕೊಂಡು ಮಿಡ್ಲಲ್ಲಿ ಹಾಕಬೇಕು. ಹಾಕಿದ್ಮೇಲೆ ಈ ಥರ ಇಟ್ಟಿದ್ರ ಮೇಲೆ ಮತ್ತೆ ಹಾಕಬೇಕು. ಈ ಥರ ಜಸ್ಟ್ ಅಪ್ಲೈ ಮಾಡಿದರೆ ಸಾಕು. ಈ ಥರ ಇದ್ದರೂ ಪರವಾಗಿಲ್ಲ, ಜಸ್ಟ್ ಒಳಗಡೆ ಟಫ್ ಆದರೆ ಸ್ಟಾಕ್. ಈ ಥರ ಸಾಕು. ಮತ್ತೆ ಲೇನಲ್ಲಿ ಹೀಗೆ ಮುಚ್ಚಿಬಿಡೋದು ಅಷ್ಟೇ. ಬಾಳೆ ಎಲೆಯ ಚಿಬುಲಿ ರೆಡಿ ನೋಡಿ, ಸಖತ್ತಾಗಿರುತ್ತೆ. ಕಾಯಿ ಹುಳಿ ಇರುತ್ತಲ್ಲ ಅದೇ ಥರ ತಿನ್ನೋಕ್ಕೆ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ನಾವು ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿ ಮಿಕ್ಸ್ ಮಾಡಬೇಕಾದ್ರೆ ನಾವು ಇದಕ್ಕೆ ಏಲಕ್ಕಿ ಮತ್ತು ದ್ರಾಕ್ಷಿ ಗೋಡಂಬಿ ಯಾವುದು ಬಾದಾಮಿ ಕೂಡ ಹಾಕೋಬೋದು. ನಾನು ಬರೀ ತೆಂಗಿನಕಾಯಿ ಮತ್ತು ಬೆಲ್ಲ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿಬಿಟ್ಟು ಮಾಡಿದ್ದೀನಿ, ದಿಢೀರಾಗಿ ಮಾಡಿದ್ದು. ಓಕೆ, ಹೆಜ್ಜೆ ಹೆಜ್ಜೆ.